ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಮತ್ತು ಶಿಕ್ಷಕರು ಕೂಡ ನಾಡಿನ ಆಸ್ತಿ. ಅಂತರವನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಪ್ರತಿಯೊಬ್ಬ ಶಿಕ್ಷಕರ ಜವಾಬ್ದಾರಿ ಎಂದು ಕಿತ್ತೂರಿನ ನಾಡ ವಿದ್ಯಾವರ್ಧಕ ಸಂಘದ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಚಾರ್ಯರಾದ ಡಾಕ್ಟರ್ ಎಸ್ಬಿ ದಳವಾಯಿ ಅವರು ಶಿಕ್ಷಕರಲ್ಲಿ ಮನವಿಯೊಂದನ್ನು ಮಾಡಿದ್ದಾರೆ. ಅವರು ಕಳೆದ ವರ್ಷ ಪಿಯುಸಿ ಪ್ರಥಮ ವರ್ಷದ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ನಾಗರತ್ನ ಮಂತಮ್ಮನವರ್ ಇವರುಗಳಿಗೆ ಪ್ರತಿ ಸಲದಂತೆ ಈ ವರ್ಷವೂ ಕೂಡ ನೋಟ್ಬುಕ್ ಮತ್ತು ಪೆನ್ನು ನೀಡಿ ಮಾತನಾಡುತ್ತಾ, ಪ್ರಸಕ್ತ ಸನ್ನಿವೇಶದಲ್ಲಿ ತಲೆದೋರಿರುವ ಕೊರೋನಾ ಬಗೆಗೆ ಹೆಚ್ಚಿನ ಕಾಳಜಿ ವಹಿಸಿದವರ ಜೊತೆಗೆ ಶಿಕ್ಷಣ ಇಲಾಖೆ ಸೂಚಿಸಿದ ಕೋವಿಡ್ ನಿಯಮಾವಳಿಗಳನ್ನು ಚಾಚು ತಪ್ಪದೆ ಪಾಲಿಸುವಂತೆ ಪ್ರತಿಯೊಬ್ಬರಿಗೆ ಸಲಹೆಯನ್ನು ನೀಡಿದ್ದಾರೆ. ನಂತರ ಬಹುಮಾನ ಸ್ವೀಕರಿಸಿದ ಸಂದೀಪ್ ಗಾನಗಿ, ಕಲಿಕೆಗಾಗಿ ಪ್ರೋತ್ಸಾಹಿಸುತ್ತಿರುವ ಡಾಕ್ಟರ್ ಎಸ್ಬಿ ದಳವಾಯಿ ಅವರಿಗೆ ವಿದ್ಯಾರ್ಥಿ ಮಿತ್ರರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಾಚಾರ್ಯರಾದ ಎಂಎಸ್ ಪಾಟೀಲ್ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ನಗದು ಮತ್ತು ಪುಸ್ತಕ ರೂಪದಲ್ಲಿ ಬಹುಮಾನ ನೀಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿರುವ ಡಾಕ್ಟರ್ ಎಸ್ಬಿ ದಳವಾಯಿ ಅವರನ್ನು ಅಭಿನಂದಿಸಿದ್ದಾರೆ. ಇನ್ನು ಬರಲಿರುವ ದಿನಗಳಲ್ಲಿ ಉತ್ತಮ ರೀತಿಯ ಶ್ರೇಣಿಯ ಉತ್ತೀರ್ಣವಾಗಲಿ ಎಂದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿಯನ್ನ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅನೇಕರು ಕೂಡ ಭಾಗಿಯಾಗಿದ್ದರು. ಕಾಲೇಜ್ ಸ್ಟಾರ್ಟ್ ಆಗೋದು ಲೇಟ್ ಆಯಿತು. ಆಮೇಲೆ ಸಿಲೆಬಸ್ ಅಷ್ಟು ಕಟ್ ಮಾಡ್ತಾರೋ ಎಷ್ಟು ಕಟ್ ಮಾಡ್ತಾರೋ ಅನ್ನೋದಕ್ಕೆ ಇನ್ನು ಟೈಮ್ ಇಲ್ಲ, ಬಿಡಬಾರ್ದು ಅಂತ ತಿಳ್ಕೊಂಡು ಪಠ್ಯ ಪುಸ್ತಕಗಳ ಬದಲಾಗಿ ಎರಡು ಪೇಜಿ ನೋಟ್ಬುಕ್ಕು ಮತ್ತು ಆರು ಬುಕ್ಕು ಆಮೇಲೆ ಎರಡೆರಡು ಪೆನ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇನೆ. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ, ಅತಿ ಕಡಿಮೆ ತೊಗೊಂಡು ಪಾಸ್ ಆಗೋದು ಕೊಡ್ತೀನಿ ನಿನ್ನ ಸೆಕೆಂಡ್ ಇಯರ್ದಾಗ ಬರ್ತಿರ್ತಾರೆ. ಆರು ದಿವಸ ಅತಿ ಕಡಿಮೆ ತೊಗೊಂಡು ಪಾಸ್ ಆದಾಗ ಕೊಡ್ಬೇಕಂದ್ರೆ ಎರಡನೇ ಸಲ ಕಂಪ್ಯೂಟರ್ಸ್ ಪರೀಕ್ಷೆ ರದ್ದು ಮಾಡಿ ಎಲ್ಲರೂ ಪಾಸ್ ಮಾಡ್ಯಾರ. ಮತ್ತು ಈ ವರ್ಷ ಕೊಡ್ಬೇಕಂದ್ರೆ ಈ ವರ್ಷನೂ 9-11 ತರಗತಿಗೆ ಪರೀಕ್ಷೆ ಇಲ್ಲ, ಡೈರೆಕ್ಟ್ ಪಾಸ್ ಅಂತೇಳಿ ಮಾಹಿತಿ ಕೊಟ್ಟು ಮತ್ತೆ ಬಂದು ಬರ್ಬೋದಲ್ಲ ಏನಿಲ್ಲ, ಅದೇ ರೀತಿಯಿಂದ ಅಭ್ಯಾಸ ಮಾಡಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಚಲೋ ತನ ಅಭ್ಯಾಸ ಮಾಡಿ ಮಾತು ಬರೀ ಒಂದು ನನಗೆ ಕೇಳಿಸಿದ್ರು ಅಂತಂದ್ರೆ. ಬ್ಯೂರೋ ರಿಪೋರ್ಟ್, ಜಗದೀಶ್ ಕಡೋಲಿ, ಭಾರತ್ ವೈಭವ್ ನ್ಯೂಸ್, ಚನ್ನಮ್ಮನ ಕಿತ್ತೂರು.